ಅಷ್ಟೇನೆ ಫ್ರೆಂಡ್ಸ್, ಇಲ್ಲಿ ತುಂಬಾ ವಿಷಯಗಳು ಇದರಲ್ಲಿದೆ. ಇಲ್ಲಿ ಫ್ಯಾಮಿಲಿ, ಒಂದು ಹೌಸ್ ವೈಫ್, ಗಂಡ ಹೆಂಡತಿ ಹೇಗಿರಬೇಕು, ಮತ್ತಿನ ಹೌಸ್ ವೈಫ್ ಆಗಿರೋರು ಅವರ ಹೆಲ್ತ್ ನ ಹೇಗೆ ಇಟ್ಕೋಬೇಕು ಅನ್ನೋದು ಓವರ್ ಆಲ್ ಒಂದು. ಅದು ಯಾರಿಂದ ಲುಕ್ಸನ್ ಆಗ್ತಿಲ್ಲ, ಯಜಮಾನರು ಇಲ್ಲ ಅಂತಲ್ಲ, ಅಥವಾ ನಾವು ಸಪೋರ್ಟಿವ್ ಆಗಿ ಇದೀವಿ ಅಂತಲ್ಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಮೊನ್ನೆ ದಿನ ಹೀಗೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದೆ. ಅವ್ರಿಗೆ ನಾನು ಹೇಳಿದೆ, ಅಯ್ಯೋ ಇತ್ತೀಚೆಗೆ ನನಗೆ ಯಾಕೋ ತುಂಬಾ ಸುಸ್ತಾಗ್ತಾ ಇದೆ, ನನಗೆ ಆಗ್ತಲೇ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಹುಷಾರು ತಪ್ಪಿದ್ರೆ ಸಾಕು, ಸ್ವಲ್ಪ ಜಾಸ್ತಿನೇ ಸುಸ್ತಾಗ್ತಾ ಇದೆ ಅಂತ ಹೇಳ್ತಿದ್ದೆ. ಮತ್ತು ಅವರು ಹೇಳಿದರು, ಇಲ್ಲ 35 ವರ್ಷ ಆದಮೇಲೆ ನಮಗೆ 108 ಕಾಯಿಲೆಗಳು ಶುರುವಾಗ್ತದೆ, ನೀವು ಯಾವಾಗಲೂ ಕೂಡ ಬ್ಯುಸಿ ಇರೋದ್ರಿಂದ ನೀನು ನಿನಗೋಸ್ಕರ ನಿನಗೆ ಟೈಮ್ ಕೊಡ್ತಾ ಇಲ್ಲ, ಹಾಗಾಗಿ ಈ ರೀತಿ ಆಗ್ತಾ ಇದೆ. ಅಂದರೆ ನಾವು ಹಾಗಲ್ಲ, ಈಗ ನಾವು ಕೆಲಸ ಮಾಡ್ತೀವಿ, ಈಗ ನಮ್ಗೆ ಏನಾರು ಸುಸ್ತಾಯಿತು ನಾನು ಆರಾಮ ಮಾಡಬೇಕು ಅಂತಂದರೆ ನನ್ನ ತಕ್ಷಣ ನಾನು ಆರಾಮ ಮಾಡಿಬಿಡ್ತೀನಿ, ನೀನು ಹಾಗಲ್ಲ, ನಿನಗೋಸ್ಕರ ನೀನು ಟೈಮ್ ಕೊಡ್ತಾ ಇಲ್ಲ, ಹಾಗಾಗಿ ಈ ಥರ ಆಗ್ತಾ ಇದೆ ಅಂತ ಹೇಳಿದರು. ಫ್ರೆಂಡ್ಸ್, ನಾನು ಆ ವಿಷಯದ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ಅನ್ನಿಸ್ತು, ಅಪ್ಪ ಇವ್ರು ಹೇಳ್ತಿರೋದು ನಿಜನೇ. ಫ್ರೆಂಡ್ಸ್, ಒಂದು ಏಜ್ನಲ್ಲಿ ಇರ್ತೀವಿ ನೋಡಿ, ಅಟ್ಲೀಸ್ಟ್ ಒಂದು 35-40 ಒಳಗಡೆ ನಮಗೆ ಯಾವುದೇ ರೀತಿ ಕಾಯಿಲೆ ಆಗಿರ್ಬೋದು, ಯಾವುದೇ ರೀತಿ ನೋವಾಗಿರ್ಬೋದು, ಅಂದರೆ ಎಷ್ಟೇ ನೀವು ಟೆನ್ಷನ್ ತೊಗೊಳ್ಳಿ, ಎಷ್ಟೇ ನೀವು ಕೆಲಸ ಮಾಡಿ, ಯಾವ್ದು ರೀತಿಯೂ ಕೂಡ ನಮ್ಮ ದೇಹದ ಮೇಲಾಗಿರ್ಬೋದು, ನಮ್ಮ ಮನಸ್ಸಿನ ಮೇಲಾಗಿರ್ಬೋದು, ಅಷ್ಟು ಬೇಗ ಎಫೆಕ್ಟ್ ಮಾಡೋದಿಲ್ಲ. ಈಗ ನೋಡಿ, ಅದ್ರ ಮನಸ್ಸಿನ ಮೇಲೆ ಅಂತಂದರೆ ಬಿ ಪಿ ಬರೋದಿಲ್ಲ, ಸಿಟ್ಟು ಬರೋದಿಲ್ಲ, ಯಾರೇನಾದರೂ ಅಂದ್ಕೊಂಡ್ರು ಕೂಡ ಏನೋ ಒಂಥರ ಈಸಿಯಾಗಿ ನಾವು ತೊಗೊಬಿಡ್ತೀವಿ. ಆದರೆ ಒಂದು ಮತ್ತು ಇನ್ನು ನೋವುಗಳು ಅಷ್ಟೇ, ನೋವುಗಳು ಹೇಳಬೇಕು ಅಂದರೆ ಒಂದು ಮಂಡಿ ನೋವು ಇರ್ಬೋದು, ಆ ನೋವು ಈ ನೋವು, ಬೇಕಾದ್ರೂ ಜ್ವರ ಬಂದು ಒಂದು ವಾರ, ಆ ಒಂದು ವಾರ ಹುಷಾರು ತಪ್ಪಿದ್ವಿ, ಮತ್ತು ಇನ್ನು ಹುಷಾರಾದಮೇಲೆ ನಮಗೆ ಅದು ಇರೋದಿಲ್ಲ ಫೀಲು, ಆ ಹುಷಾರಿರಲಿಲ್ಲ, ನನಗೆ ಜ್ವರ ಬಂದು ಹೋಯ್ತು ಅನ್ನೋ ಫೀಲೇ ಇರಲಿಲ್ಲ. ನಾವು ಚೆನ್ನಾಗಿ ಎದ್ದು ಮಸ್ತ್ ಕೆಲಸ ಮಾಡ್ತೀವಿ, ಮಕ್ಕಳು ಜೊತೆನೂ ಕೂಡ ಇನ್ಮಲ್ಲ ಆಯ್ತೀವಿ, ನಾವು ಅಷ್ಟೇ ಸ್ಟ್ರಾಂಗ್ ಇರ್ತೀವಿ. ಆದರೆ ಒಂದು 35-40 ವರ್ಷ ದಾಡ್ತು ಅಂತ ಬರ್ತಾ ಇರಬೇಕಾದ್ರೆ ಫ್ರೆಂಡ್ಸ್, ನಿಜವಾಗ್ಲೂ ಮೇನ್ ಅವಾಗಲೇ ನಮಗೆ ಕಾಯಿಲೆ ಅನ್ನೋದು ಶುರುವಾಗುವಂಥದ್ದು. ನನಗೆ ಇವಾಗ ಇವಾಗ ಒಂದು ಸ್ವಲ್ಪ ನಮಗೆ ಗೊತ್ತಾಗ್ತಿದೆ ಫ್ರೆಂಡ್ಸ್, ನಿಜವಾಗ್ಲೂ ಕೂಡ ಹಂಗೆ ಅಂದ್ಬಿಟ್ಟು ನಾನು ಮುದುಕಿ ಅದೇ ನಾನು ಮುಗ್ದೆ ಹೋಯ್ತು ಆ ರೀತಿನಲ್ಲಿ ಅಲ್ಲೇ ಹೇಳ್ತಿರೋದು. ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಇತ್ತೀಚಿನ ಫುಡ್ಡು ಫ್ರೆಂಡ್ಸ್, ಎಲ್ಲ ಜಂಕ್ ಫುಡ್ಡು, ನಾವು ಊಟ ಮಾಡೋ ಎಣ್ಣೆ ಇರ್ಬೋದು, ತರಕಾರಿ ಇರ್ಬೋದು, ಒಂದು ಪ್ರತಿಯೊಂದು ಒಂದು ಫ್ರೂಟ್ಸ್ ಇರ್ಬೋದು, ಮತ್ತು ಹಾಲಿರ್ಬೋದು, ಪ್ರತಿಯೊಂದು ಕೂಡ ಜಂಕ್ ಫುಡ್ಡೇನೆ, ಯಾವುದು ಕೂಡ ನ್ಯಾಚುರಲ್ ಆಗಿರೋದು ನಾವು ಸೇವಿಸ್ತಲೇ ಇಲ್ಲ. ಹಾಗಾಗಿ ಈಗ ಒಂದು 35-40 ತಕ್ಷಣವೇ ನಮಗೆ ವೀಕ್ನೆಸ್ ಅನ್ನೋದು ಶುರುವಾಗ್ತದೆ. ಹಿಂದೆಲ್ಲ ನೋಡಿ, ನಿಜವಾಗ್ಲೂ ನಮ್ಮ ತಾತನೇ ಫ್ರೆಂಡ್ಸ್, ನಾನು ಅವ್ರಿಗೆ ದೃಷ್ಟಿ ತಾಗಿಸ್ತಾ ಇಲ್ಲ, ನಿಜವಾಗ್ಲೂ ನಮ್ಮ ತಾತ ಚೆನ್ನಾಗಿರಲಿ, ಅವ್ರು 100 ವರ್ಷದ ಮೇಲೆ ಬದುಕಲಿ, ಇನ್ನೂ ತುಂಬ ಸ್ಟ್ರಾಂಗ್ ಆಗಿರಲಿ. ಈಗಲೂ ಕೂಡ ನಮ್ಮ ತಾತ ಜಮೀನಲ್ಲಿ ಕೆಲಸ ಮಾಡ್ತಾರೆ, ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ಅಂದರೆ ಕಣ್ಣೊಂದು ಸ್ವಲ್ಪ ವೀಕಾಗಿ ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ, ಅದೊಂದು ಬಿಟ್ಟರೆ ಈಗಲೂ ಕೂಡ ಆರು ಉಳ್ತಾರೆ, ಜಮೀನಲ್ಲಿ ಕೆಲಸ ಮಾಡ್ತಾರೆ, ಪ್ರತಿಯೊಂದನ್ನು ಮಾಡ್ತಾರೆ, ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ. ಅದೇ ಅಪ್ಪನ ಕೈಲಿ ಏನೂ ಆಗೋದಿಲ್ಲ, ಹಂಗೆ ಯೋಚನೆ ಮಾಡಿ ಅಂತಂದರೆ ತಿನ್ನುವಂಥ ಫುಡ್ ಮೇಲೆ ಹೋಗುತ್ತೆ. ತಾತಂಗೆ ರಾಗಿ ಮುದ್ದೆ, ಮತ್ತು ಸಾಂಬಾರು, ಅನ್ನ, ಅಂದರೆ ಆಗೆಲ್ಲ ಅವರು ಅದನ್ನೇ ತಿನ್ಕೊಂಡು ಬಂದಿರೋರ್ದು. ಆದರೆ ಅಪ್ಪ ಹಂಗಲ್ಲ, ಅಪ್ಪ ಡ್ರೈವರ್ ಆದ್ದರಿಂದ ಎಲ್ಲ ಫುಲ್ಲು ಹೊರಗಡೆನೇ ಜಂಕ್ ಫುಡ್ಡು, ಆಯಿಲಿ ಫುಡ್ಡು ಇದೆಲ್ಲ ತಿಂತಿತ್ತೀನಿ, ಮತ್ತೆ ಬಾಡಿನೂ ಕೂಡ ಹೆವಿ, ಫಿಟ್ ಇಲ್ಲ, ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಸ್ವಲ್ಪ ಹುಷಾರು ತಪ್ಪಿದ್ರೆ ಫುಲ್ಲು ವೀಕ್ ಆಗೋಗ್ಬಿಡ್ತಾರೆ. ಅಂದರೆ ನಮ್ಮ ಕಣ್ಣೆದ್ರಿಗೇ ಉದಾಹರಣೆ ಇದೆಯಲ್ವರ, ಹಾಗೆ ನಮಗೂ ಕೂಡ ಆ ಥರ ಆಗ್ತಾ ಇದೆ ಫ್ರೆಂಡ್ಸ್. ಹಿಂದೆಲ್ಲ 100 ವರ್ಷ ಬದುಕಿದ್ರು ಕೂಡ 100 ವರ್ಷದಲ್ಲಿ ಬದುಕಿ ಆಮೇಲೆ ತಿರ್ಕೊಂಡ್ರು ಕೂಡ ಹೇಳ್ತಿದ್ರು, ಅಯ್ಯೋ 100 ವರ್ಷಕ್ಕೇ ಸತ್ತೋಗ್ಬಿಟ್ರು, 100 ವರ್ಷಕ್ಕೇ ಸತ್ತೋಗ್ಬಿಟ್ರು, ಅಷ್ಟೇ ಆಗಿದ್ದು 90ಕ್ಕೇ ಸತ್ತುಬಿಟ್ರು, 80ಕ್ಕೆ ಹೀಗಂತಿದ್ರು. ಈಗೇನಿಲ್ಲ ಫ್ರೆಂಡ್ಸ್, ಎಷ್ಟು 60-70 ವರ್ಷಕ್ಕೆ ಸತ್ರುವೆ 70 ವರ್ಷ ಆಗಿತ್ತಂತೆ, ಇರಲಿ 70 ವರ್ಷ ಆಗಿತ್ತಂತೆ ಅಂತಾರೆ ಅಂತಿರಲ್ವ, ಬೇಕಾದ್ರೆ ನೀವು ಯೋಚನೆ ಮಾಡಿ. ಅಂದರೆ ನಮ್ಮದು ಪ್ರತಿನಿತ್ಯದ ಲೈಫ್ ಸ್ಟೈಲು, ನಾವು ತಿನ್ನೋ ಊಟ, ಇದ್ರ ಮೇಲೆ ನಮ್ಮ ದೇಹ ಡಿಪೆಂಡ್ ಆಗ್ತಾ ಇದೆ. ಮೊನ್ನೆ ನೋಡಿ, ನವರಾತ್ರಿ ದಿನ, ಆಯುಧ ಪೂಜೆ ದಿನ ಒಂದು ಇಡೀ ದಿನ ಉಪವಾಸ ಇದ್ದೆ, ಅಷ್ಟೇ ಏನೋ ಸಹ ತಿನ್ನಲಿಲ್ಲ ಹೆವಿ ಊಟನ, ಮತ್ತು ಅದ್ರ ಹಿಂದಿನ ದಿನವೂ ಸ್ವಲ್ಪ ಜ್ವರ ಇದ್ದಂಗಿತ್ತು. ಆಮೇಲೆ ಉಪವಾಸ ಮಾಡಿದ ಮಾರನೇ ಬೆಳಿಗ್ಗೆ ಅಂತೂ ಫುಲ್ಲು ಅಂತಂದರೆ ಫುಲ್ಲು ವೀಕಾಗಿ ತಲೆ ಸುತ್ತು ಬರ್ತಾ ಇದೆ, ಬಿ ಪಿ ಫುಲ್ ಕಮ್ಮಿ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ಇವ್ರ ಪಪ್ಪನ ಹತ್ರನೂ ಹೇಳ್ಕೊತಾ ಇದ್ದೀನಿ, ಶಿವು ನೋಡಿ ಹಿಂದೆಲ್ಲ ಒಂದೊಂದು ವಾರ ಜ್ವರ ಬರೋದು, ಆಸ್ಪತ್ರೆಗೆ ಹೋಗಿವೆ, ಮತ್ತೆ ಮಾಮೂಲಿ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಈ ಸಲ ಒಂದು ದಿವಸ ಜ್ವರ ಬಂದಿದ್ದಕ್ಕೆ ನನಗೆ ತಡ್ಕೊಳಕ್ಕಾಗ್ಲಿಲ್ವಲ್ಲ, ಇಷ್ಟು ವೀಕ್ ಆಗ್ಬಿಟ್ನಲ್ಲ ಅಂತಂದ್ಬಿಟ್ಟು ನನಗಿನ್ನೇ ಆಶ್ಚರ್ಯ ಆಯ್ತಿದೆ, ಅಯ್ಯೋ ದೇವ ಅಂತ ಹೊಟ್ಟು, ನಾನು ಇಷ್ಟು ಬೇಗ ಇಷ್ಟು ಚಿಕ್ಕ ವಯಸ್ಸಿಗೆ ಹಿಂಗಾದ್ರೆ ಹಿಂಗೆ ಮುಂದೆ ಹೆಂಗಪ್ಪ ಅನ್ನೋ ರೀತಿನಲ್ಲಿ ಅನ್ನಿಸ್ಬಿಡ್ತು. ನಿಜವಾಗ್ಲೂ ಫ್ರೆಂಡ್ಸ್,
ಅವಾಗ ನನಗೆ ಮಣಿ ಹೇಳಿದ್ರಲ್ಲ ಆ ಮಾತು ನನಗೆ ನೆನಪಾಯ್ತು, ನನ್ನ ಫ್ರೆಂಡ್ ಹೇಳಿದ ನೆನಪಾಯ್ತು. ಅವರು ಹಂಗೆ ಹೇಳ್ತಿದ್ರು, ನೀನು ತುಂಬಾ ಬಿಜಿ ಇರ್ತೀಯ, ಯಾವಾಗಲೂ ಕೆಲಸ ಕೆಲಸ ಅನ್ಕೊಂಡು ನಿನ್ಗೆ ನೀನು ಜ್ಞಾನ ಕೊಡೋದಿಲ್ವಲ್ಲ, ಅದಕ್ಕೆ ಹಂಗಾಗ್ತಿದೆ, ಸ್ವಲ್ಪ ಆರಾಮ ಮಾಡು ಅಂತ. ಫ್ರೆಂಡ್ಸ್ ನಿಜವಾಗ್ಲೂ ಒಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು, ಮಕ್ಳಿಗೆಲ್ಲ ಫುಲ್ ಜ್ಞಾನ ಕೊಡಬೇಕು, ಮತ್ತು ಮನೆ ಕಡೆ ಜ್ಞಾನ ಕೊಡಬೇಕು. ಗಂಡ ಮಕ್ಕಳು ಮನೆ ಸಂಸಾರ ಎಲ್ಲಾದರೂ ನೋಡೋದ್ರ ಜೊತೆಗೆ ನಮಗೆ ನಾವು ಕೂಡ ತುಂಬಾ ಜ್ಞಾನ ಕೊಟ್ಕೊಳ್ಳೋದು ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸ್ಪೆಷಲಿ ಹೌಸ್ ವೈಫ್ಗಳು, ಈಗ ವರ್ಕಿಂಗ್ ವುಮೆನ್ಗಳು ಏನು ಗೊತ್ತಾ, ಅವರು ಜಾಸ್ತಿ ಕೆಲಸ ಮಾಡ್ತಾರೆ, ಆದರೆ ಅವರು ಟೈಮ್ ಕರೆಕ್ಟಾಗಿ ತಿಂತಾರೆ. ಬೇಕಾದ್ರೆ ನೋಡಿ, ಬೆಳಗ್ಗೆ 9 ಗಂಟೆ 10 ಗಂಟೆಗೆ ಅವ್ರು ಆಫೀಸ್ಗೆ ಹೋಗ್ತೀವಿ ಅಂತ ಅಂತಿದ್ರೆ ಅಷ್ಟೊತ್ತಿಗೆ ಅವರು ಟಿಫಿನ್ ಆಗಿರ್ತದೆ. ಮತ್ತು ಆಫೀಸ್ನಲ್ಲೂ ಅಷ್ಟೇ, ಒಂದು ನಿಗದಿತವಾದ ಸಮಯ ಇರುತ್ತೆ, ಒಂದು ಟೈಮ್ ಇರುತ್ತೆ. ಆ ಟೈಮ್ನಲ್ಲಿ ಅವರು ಲಂಚ್ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಕರೆಕ್ಟಾಗಿ ತಿಂತಾರೆ. ಇನ್ನು ಸಂಜೆ ಬಂದ ತಕ್ಷಣ ಸ್ನ್ಯಾಕ್ಸು ಮತ್ತು ಊಟ ಟೈಮಲ್ಲಿ ಊಟ. ಇನ್ನು ಬೆಳಗ್ಗೆಗೆ ಆಫೀಸ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಬೇಗ ಮಲ್ಕೋಬೇಕಲ್ಲ ಅಂದ್ಬಿಟ್ಟು ಬೇಗ ಊಟ ಮಾಡ್ತಾರೆ, ಅಡುಗೆ ಮಾಡಿ ತಿಂದು ಉಂಡಿ ಮಲಗಿಬಿಡ್ತಾರೆ. ಅವ್ರದ್ದೊಂದು ರುಟೀನ್ ಆಗಿರ್ತದೆ, ಚೆನ್ನಾಗಿರುತ್ತೆ ಅವ್ರದ್ದು. ಅವ್ರು ತುಂಬಾ ಕೆಲಸ ಮಾಡ್ತಾರೆ, ಮನೆ ಕೆಲಸ, ಆಫೀಸ್ ಕೆಲಸ, ಮಕ್ಕಳು ಎಲ್ಲ ನೋಡ್ಕೋತಾರೆ. ಅಂದರೆ ಆದರೂ ಕೂಡ ಅವ್ರು ಸ್ಟ್ರಾಂಗ್ ಆಗಿರ್ತಾರೆ. ಯಾಕೆ ಹೇಳಿ, ಅವರು ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ತಿರ್ತಾರೆ, ಅವ್ರ ಬಾಡಿ ಎಕ್ಸಸೈಸ್ ಅಂದರೆ ಆ ರುಟೀನ್ ಫುಲ್ ಹೊಂದ್ಕೊಂಡಿರುತ್ತೆ. ಪ್ಲಸ್ ಅದ್ರ ಜೊತೆಗೆ ಅವ್ರದೊಂಥರ ಎಕ್ಸಸೈಸ್ ಆದಂಗೆ ಆಗ್ತಾ ಇರ್ತಾರೆ. ಅದಿಲ್ಲ ತಿಂದು ಕೂರೋದಿಲ್ಲ, ತಿಂದ್ಬಿಟ್ಟು ಅವರು ವರ್ಕ್ ಮಾಡ್ತಾರೆ, ಹಾಗಾಗಿ ಅವರೊಂಥರ ಫಿಟ್ಟಾಗಿರ್ತಾರೆ ನೋಡಿ. ಬೇಕಾದ್ರೆ ಇತ್ತೀಚೆಗೆ ಫ್ರೆಂಡ್ಸ್ ಕಾಯಿಲೆ ಅಂತ ಬರ್ತಿರೋದು ವರ್ಕಿಂಗ್ ವುಮೆನ್ಗಿಂತವ ಹೌಸ್ ವೈಫ್ಗಳಿಗೇ ಜಾಸ್ತಿ. ಅಂದರೆ ನಾವು ಕೆಲಸ ಮಾಡ್ತೀವಿ, ಫುಲ್ ಕೆಲಸ ಮಾಡ್ತೀವಿ, ಫುಲ್ ಇದು ಮಾಡ್ತೀವಿ, ಎನಿ ಟೈಮ್ ನಾವು ಆ್ಯಕ್ಟಿವ್ ಇರ್ತೀವಿ, ಆದರೂ ಕೂಡ ನಮ್ಗೆ ಯಾಕೆ ಇಷ್ಟು ಸುಸ್ತು, ಇಲ್ಲ ಜರ್ನಿ ಮಾಡ್ತಾ ಇಲ್ಲ, ಇಲ್ಲ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇಲ್ಲ, ಹೋಗಿ ಬಂದು ಮಾಡೋದು ಕೆಲಸ ಮಾಡೋ ಅದೆಲ್ಲ ಅಂದರೆ ಯಾಕೆ ಇಷ್ಟು ವೀಕ್ನೆಸ್ ಯಾಕೆ ಅಂತ ಅಂದಾಗ ನಮ್ಗೆ ಅರ್ಥ ಆಯಿತು ಫ್ರೆಂಡ್ಸ್. ಯಾಕೆಂದರೆ ಹೌಸ್ ವೈಫ್ ಅನ್ನೋರು ಏನು ಗೊತ್ತಾ, ಫುಲ್ ಮನೆ 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 ಅಂದ್ಕೊಂಡು ಏನೋ ಒಂಥರ ಅಂತಂದರೆ ಮಕ್ಳಿಗೆ ಟೈಮಿಗೆ ಕರೆಕ್ಟಾಗಿ ಕೊಟ್ಬಿಡ್ತೀವಿ, ನಾವು ಸುಮ್ಮನೆ ಆಗ್ಬಿಡ್ತೀವಿ. ಅಟ್ಲೀಸ್ಟ್ ಹೌಸ್ ವೈಫ್ ವರ್ಕಿಂಗ್ ವುಮೆನ್ಗಳು ಏನು ಗೊತ್ತಾ, ಆಫೀಸ್ಗೆ ಹೋಗ್ತಿದ್ದೀವಿ ಅಂತಲ್ಲಾದರೂ ಪಟ್ಟಪಟ್ಟೆ ಅಂತಿರ್ತಾರೆ. ಬೇಕಾದ್ರೆ ನೋಡಿ, ಹೌಸ್ ವೈಫ್ಗಳೇನು ಗೊತ್ತಾ, 10 ಗಂಟೆ 11 ಗಂಟೆ ಪೂಜೆ ಆಗೋರಿಗೂ ಕೂಡ ಅವ್ರು ನಾಷ್ಟ ತಿನ್ನೋದಿಲ್ಲ. ಕೆಲವೊಬ್ಬರು ಲೇಡೀಸ್ಗಳು 11 ಗಂಟೆ ಆದರೂ ಕೂಡ ಈ ಪೂಜೆ ಆಯಿತು ತಿಂತಾ ಇದ್ದೀನಿ ಅಂತ ಹೇಳ್ತಾರೆ. ಫ್ರೆಂಡ್ಸ್ ಅದು ನಿಜವಾಗ್ಲೂ ಸಹ ತಪ್ಪು. ಈಗ ನಾವೊಂದು 35 ವರ್ಷದ ಒಳಪಟ್ಟಿದ್ದೀವಿ, 40 ವರ್ಷದ ಒಳಪಟ್ಟಿದ್ದೀವಿ ಅಂತಂದ್ರೆ ಮಾತ್ರ ನಾವೊಂಥರ ಸ್ಟ್ರಾಂಗ್ ಆಗಿರೋಕ್ಕೆ ಸಾಧ್ಯ. ಆಮೇಲೆ ಏನಾದರೂ ಕೂಡ ಒಂದಿವಸ ಹುಷಾರು ತಪ್ಪಿದ್ರೂ ಕೂಡ ಅದು ನಮ್ಗೆ ತಡ್ಕೊಳ್ಳಿಕ್ಕೆ ನಮ್ಮ ಬಾಡಿನಲ್ಲಿ ಶಕ್ತಿನೇ ಇರೋದಿಲ್ಲ. ಹಾಗಾಗಿ ನಾವು ಹೌಸ್ ವೈಫ್ ಅಂತಂದ್ಬಿಟ್ಟು ಫ್ರೆಂಡ್ಸ್ ನಾವು ನೆಗ್ಲೆಕ್ಟ್ ಮಾಡಲೇಬಾರ್ದು. ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತಿದ್ದೀನಿ, ನಾವು ಹೌಸ್ ವೈಫ್ ಆದ್ರೇನು ನಾವು ಟೈಮಿಗೆ ಕರೆಕ್ಟಾಗಿ ತಿನ್ನಬೇಕು, ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕು. ಒಂದು ಹೇರ್ ಕೇರ್ ಆಗಿರ್ಬೋದು, ಒಂದು ಸ್ಕಿನ್ ಕೇರ್ ಆಗಿರ್ಬೋದು, ತುಂಬಾ ನಮಗೆ ನಾವು ಜ್ಞಾನ ಕೊಡ್ಕೊಳ್ಳೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಅದು ಹಾಗೆಯೇ ನಾನು ಅಬ್ಸರ್ವ್ ಮಾಡಿದೆ. ಈಗ ಒಂದು 2 ದಿವಸ ನಾನು ಇಸ್ತ್ರಿಗೆ ಅಂತ ಹೊರಗಡೆ ತೊಗೊಂಡೋದೆ, ಒಂದೊಂದು ಬಟ್ಟೆಗೆ 10-10 ರೂಪಾಯಿ ತೊಗೋತಾ ಇದ್ದಾರೆ. ಅದೇ ಬಟ್ಟೆನ ನನ್ನ ಮನೆಯಲ್ಲಿ ಮಾಡಿದರೆ ಹೌಸ್ ವೈಫ್ ಆಗಿ ಇಟ್ಕೊಂಡು ಅದರಲ್ಲಿ ಎಷ್ಟು ದುಡ್ಡು ಉಳಿಸ್ಬೋದು. ಈಗ ಒಂದು ಟ್ಯೂಷನ್ಗೆ, ಒಂದು ಮಗು ಟ್ಯೂಷನ್ಗೆ 1,000, ಅದೇ ಟ್ಯೂಷನ ನಾನು ಮನೇಲಿ 1 ಗಂಟೆ ತೊಗೋತಾ ಇದ್ದೀನಿ, ಅದರಿಂದ ಎಷ್ಟು ದುಡ್ಡು ಉಳಿತಾ ಇದೆ. ಒಂದು ಕುಕ್ಕಿಂಗ್ ಮಾಡೋರಿಗೆ ಮನೆ ಕೆಲಸ ಮಾಡೋಕ್ಕೆ ಬರ್ತಾರಲ್ವರ ಕುಕ್ನ, ಅವರಿಗಿನ 5-5 ಸಾವಿರ 3-3 ಸಾವಿರ ರೂಪಾಯಿ ಸಂಬಳ ಇರುತ್ತೆ. ಇಲ್ಲ ಒಂದು ಪಾತ್ರೆ ತೊಳೆಯೋರಿಗೆ 3-3 ಸಾವಿರ ಇರ್ತದೆ. ಅದೆಲ್ಲ ಲೆಕ್ಕ ಮಾಡ್ಕೊಂಡ್ರೆ ಫ್ರೆಂಡ್ಸ್ ನಾವು ನಿಜವಾಗ್ಲೂ ನಾವು ಹೌಸ್ ವೈಫ್ ಅನ್ನೋಕ್ಕೆ ನಮ್ಗೆ ಒಂಥರ ಹೆಮ್ಮೆ ಅನ್ಸ್ಕೋಬೇಕು. ನಾವು ಹೌಸ್ ವೈಫ್ ಅಲ್ಲ, ಅಯ್ಯೋ ಇರಲಿ ಬಿಡು, ನಾವು ಎಲ್ಲಿಗೆ ಹೋಗ್ತಿದ್ವಿ, ಯಾಕೆ ತಲೆ ಬಚ್ಕೋಬೇಕು, ಅಯ್ಯೋ ಇರಲಿ ಬಿಡು, ಮನೆಯಲ್ಲೇ ಇರ್ತೀವಲ್ಲ, ಕ್ರೀಮ್ ಹಾಕ್ಕೊಳ್ದೋದ್ರೂ ನಡೀತದೆ, ಎಲ್ಲಿಗೆ ಹೋಗ್ಬೇಕು, ಏನು ಕೆಲಸಕ್ಕೆ ಹೋಗ್ಬೇಕು ಅಂತ ನಮ್ಮನ್ನು ನಾವು ಅಸಡ್ಡೆ ಮಾಡ್ಕೊಂಡು ನಮಗೆ ನಾವು ಮಾಡ್ಕೊಳ್ಳೋದೇ ಇಲ್ಲ. ಇದರಿಂದಲೇ ಫ್ರೆಂಡ್ಸ್ ನಮಗೆ ನಾವು ಏನೋ ಒಂಥರ ಸ್ಟ್ರಾಂಗ್ ಅಂತಲೂ ಅನಿಸೋದಿಲ್ಲ. ಹೌಸ್ ವೈಫ್ ಅಂದ್ಕೊಂಡು ತಲೆ ಒಳಗಡೆ ಕುತ್ಕೊಳ್ಳುತ್ತೆ. ಮತ್ತು ಅದರಿಂದ ನಮಗೆ ನಾವು ರೆಸ್ಪೆಕ್ಟ್ ಕೊಡೋದಿಲ್ವಲ್ಲ, ನಮ್ಮ ಮಕ್ಕಳು ಕೂಡ ರೆಸ್ಪೆಕ್ಟ್ ಕೊಡೋದಿಲ್ಲ, ನಮ್ಮ ಯಜಮಾನರುಗಳು ಕೂಡ ರೆಸ್ಪೆಕ್ಟ್ ಕೊಡೋದಿಲ್ಲ. ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್, ನಮಗೆ ನಾವೇ ಗೌರವ ಕೊಟ್ಕೊಳ್ಳಿಲ್ಲ ಅಂತಂದರೆ, ನಮಗೆ ನಾವೇ ಕೇರ್ ಮಾಡಲಿಲ್ಲ ಅಂತಂದರೆ ನಮ್ಮನ್ನು ಬೇರೆ ಯಾರೂ ಕೇರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬೇಕಾದರೆ ನೀವೇ ಯೋಚನೆ ಮಾಡಿ, ನೀವು ಎದ್ದೇಳ್ತೀರಲ್ವರ, ನಿಮಗೆ ಎದ್ದ ತಕ್ಷಣನೇ ಹೇಗೆಗೂ ಇರ್ತಾರೆ, ತಲೆ ಬಾಚಿ ಒಂದು ಸ್ವಲ್ಪ ಮೇಲು ಕಟ್ಟಿ ಒಂದು ಸ್ವಲ್ಪ ಬ್ರಷ್ ಮಾಡಿ ಬೆಳಗ್ಗೆ ಹೊತ್ತಿಂದ ಒಂದು ಏನೋ ಒಂದು ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಒಂದು ತಿಂಡಿ ನಾಷ್ಟ ಮಾಡಾದಮೇಲೆ ಫಸ್ಟ್ ನೀವು ತಿಂಡಿ ತಿನ್ನಿ, ಆಮೇಲೆ ತಿಂಡಿ ತಿಂದಾದಮೇಲೆ ಟೈಮಿಗೆ ಕರೆಕ್ಟಾಗಿ ಮಧ್ಯಾಹ್ನದ ಊಟನೂ ಅಷ್ಟೇ ಟೈಮಿಗೆ ಕರೆಕ್ಟಾಗಿ ಮಾಡಿ ಒಂದು ಸ್ವಲ್ಪ ಹೊತ್ತು ಆರಾಮ ಮಾಡಿ ನಮಗೆ ನಾವೇ. ಈಗ ಮನೆಯಲ್ಲಿ ಇದ್ದರೆ ಏನಾಯಿತು ಅಂತ ಅಂದ್ಬಿಟ್ಟು ಏನೋ ಒಂದು ನೈಟಿ ಹಾಕ್ಕೊಳ್ಳೋದು ಅದು ಬೇಡ ಫ್ರೆಂಡ್ಸ್. ನಾವು ಮನೆಯಲ್ಲಿ ಇದ್ದೀವಿ ಅಂತಂದ್ರೂ ಕೂಡ ನಮ್ಮ ಯಜಮಾನರುಗಳು ಬಂದರೂ ಕೂಡ ಅವ್ರಿಗೆ ಒಂಥರ ಖುಷಿ ಆಗಬೇಕು, ಅವ್ರಿಗೊಂಥರ ಅಸಡ್ಡೆ ಆಗಬಾರ್ದು. ನಮಗೆ ನಾವೇ ಏನೋ ಒಂಥರದಲ್ಲಿ ಇದ್ದರೆ ಅವ್ರಿಗೆ ಅಸಡ್ಡೆನೆಯ, ಮನೆಯಲ್ಲಿ ಇರ್ತಾಳಲ್ಲ ಇರ್ತಾಳೆ ಅಂದರೆ ಅವರು ಹೇಳ್ತಾರೆ, ಅವರು ಒಂದ್ಸಲ ಹೇಳ್ತಾರೆ, 2 ಸಲ ಹೇಳ್ತಾರೆ, 3 ಸಲ ಹೇಳ್ತಾರೆ, ಹೇಳಿರ್ತಾರೆ ಇದೇನಿದು ನಿನ್ನ ವ್ಯವಸ್ಥೆ ಸ್ವಲ್ಪ ನೀಟಾಗಿರೋಕ್ಕಾಗಲ್ವಲ್ಲ ಅಂತ. ಅವ್ರು ಹೇಳೋರು ಅವ್ರಿಗೂ ಹೇಳಿ ಹೇಳಿ ಸಾಕಾಗಿ ಸುಮ್ಮನೆ ಆಗ್ತಾರೆ. ಇನ್ನು ಮಕ್ಕಳುಗಳು ಅಷ್ಟೇನೆಯ, ಅಂದರೆ ಅವರು ನಾವು ಅದೇ ರೀತಿ ಇದ್ದೀವಿ, ಒಂಥರ ಮನೆಯಲ್ಲಿ ಇದ್ದೀವಲ್ಲ, ಹೆಂಗೋ ಟ್ರ್ಯಾಶಿಯಾಗಿದ್ದೀವಿ ಅಂತಂದರೆ ಅವರು ಕೂಡ ಆ ಲೈಫ್ಸಿಗೆ
ಆ ಲೈಫ್ ಸ್ಟೈಲಿಗೆ ಒಕ್ಕೋಗ್ಬಿಡ್ತಾರೆ. ಅವ್ರಿಗೂ ಕೂಡ ಏನು ಕೂಡ ಚೇಂಜಸ್ ಕಾಣೋದೇ ಇಲ್ಲ. ಆವಾಗ ನಾವು ಕೂಡ ಅದ್ರ ಜೊತೆನೇ ಮುಳುಗೋಗ್ಬಿಡ್ತೀವಿ ಫ್ರೆಂಡ್ಸ್. ನಾವು ನಿಜವಾಗ್ಲೂ ಹೇಳ್ತಿದ್ದೀನಿ, ಹೌಸ್ ವೈಫು, ನಾವು ಮನೆಯಲ್ಲೇ ಇರ್ತೀವಿ, ಮತ್ತು ಏನೋ ಒಂಥರದಲ್ಲಿ ಯಾವಾಗಲೂ ತಿನ್ನೋದು, ಯಾವಾಗಲೂ ಮಲಗೋದು, ಯಾವಾಗಲೂ ಹೇಳೋದ್ರಿಂದಲೇ ಫ್ಯಾಟ್ ಜಾಸ್ತಿ ಆಗ್ತದೆ, ಇಲ್ಲ ತುಂಬ ವೀಕ್ ಆಗ್ತೀವಿ, ಅಥವಾ ಮಾನಸಿಕವಾಗಿ ವೀಕ್ ಆಗ್ತೀವಿ, ಇಲ್ಲ ಫಿಸಿಕಲ್ ವೀಕ್ ಆಗ್ತೀವಿ. ಈಗ ಮಂಡಿ ನೋವು ಬರೋದು, ಬೆನ್ನು ನೋವು ಬರೋದು, ಆ ನೋವು ಈ ನೋವು ಇದೆಲ್ಲ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಬರ್ತಾ ಹೋಗ್ತವೆ. ಅದಕ್ಕೆ ನಾವು ಹೌಸ್ ವೈಫ್ ಆಗಿದ್ದರೂ ಕೂಡ ನಮ್ದೊಂದು ರುಟೀನ್ ಅಂತ ಮಾಡ್ಕೊಳ್ಳೋಣ. ಒಂದು ಟೈಮಿಗೆ ಎದ್ದೇಳಬೇಕು, ಒಂದು ಟೈಮ್ನಲ್ಲಿ ತಿಂಡಿ ತಿನ್ನಬೇಕು, ಆ ಟೈಮಿಗೆ ಕೆಲಸ ಎಲ್ಲ ಆಗಲಿ, ಆಮೇಲೆ ರಿಲ್ಯಾಕ್ಸ್ ಮಾಡೋಣ, ಆಮೇಲೆ ಮಕ್ಕಳು ಬರ್ತದೆ, ಮಕ್ಕಳಿಗೆ ಅನ್ಕೊಡೋಣ. ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ, ಎಂಥ ಒಬ್ಬರು ಸಾಫ್ಟ್ವೇರ್ ತಗೋತಾರಲ್ಲ ಸಂಬಳನ, ಅವರು ಬರಾಬರು ಅಂದರೆ ಅವ್ರಿಗೆ ಸರಿ ಸಮಾನ ಒಬ್ಬರು ಹೌಸ್ ವೈಫ್ ಅನ್ನೋರು. ಈಗ ನೋಡಿ ಒಂದು ಉದಾಹರಣೆ ಕೊಡ್ತೀನಿ, ನಮ್ಮ ಯಜಮಾನ್ರೇನೆಯ. ಕೆಲವೊಂದು ಸಲ ನಾನು ಹೇಳ್ತಿರ್ತೀನಿ, ನೀವು ಮನೆ ಕಡೆಗೆ ಹಣ ಕೊಡೋದಿಲ್ಲ, ಎಲ್ಲನೂ ಸಹ ನನ್ನ ತಲೆ ಮೇಲೆ ಓರ್ತೀರಿ, ಅಟ್ಲೀಸ್ಟ್ ಮಗುನಾದರೂ ಕರ್ಕೊಂಡು ಬನ್ನಿ, ಅಟ್ಲೀಸ್ಟ್ ಒಂದು ಏನಾದರೂ ಸಹ ತೊಗೊಂಡು ಬನ್ನಿ, ಅವ್ರಿಗೊಂದು ಪೆನ್ನು ಪೆನ್ಸಿಲೋ ಇಲ್ಲ ಒಂದು ಫೀಸ್ ಕಟ್ಟೋದು ಇಲ್ಲ ಒಂದು ತರಕಾರಿ ಏನೋ ಒಂದು ತಗೊಂಡು ಬನ್ನಿ, ಮತ್ತು ಏನು ಕೂಡ ಜ್ಞಾನ ಕೊಡೋದಿಲ್ವಲ್ಲ, ಹಿಂಗಾದ್ರೆ ಹೆಂಗೆ? ಅದಕ್ಕೇ ನೀವು ಎಲ್ಲನೂ ನನ್ನ ತಲೆ ಮೇಲೆ ಒರೆಸಿ 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 ನನಗೇನು ಕೆಲಸ ಮಾಡ್ಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಹೌದು ಫ್ರೆಂಡ್ಸ್, ಅದು ನಿಜನೇ. ಬೇಕಾದ್ರೆ ಯೋಚನೆ ಮಾಡಿ, ಗಂಡದಿರು ಕೂಡ ನಮ್ಮ ಕೆಲಸದಲ್ಲಿ ಅರ್ಧ ಭಾಗಿಯಾದರೆ ನಾವು ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಮಾಡಲಿಕ್ಕೆ ನಮಗೆ ಸಮಯ ಸಿಗುತ್ತೆ. ಅವರು ಒಂದು ಆಫೀಸ್ ಕೆಲಸ ಅಂದರೆ ಅವ್ರು ಫುಲ್ ಆಫೀಸ್ನಲ್ಲೇ ಮುಳುಗೋಗಿರ್ತಾರೆ. ಮಕ್ಕಳು ಫೀಸ್ ಕಟ್ಟೋದಿರ್ಬೋದು, ತರಕಾರಿ ಮಾರ್ಕೆಟ್ ಇರ್ಬೋದು, ಒಂದು ಹಾಲು ತರೋದಿರ್ಬೋದು, ಮಕ್ಕಳಿಗೆ ಏನಾದರೂ ಬೇಕು ಬೇಡ ಅನ್ನೋದು ಕೇಳೋದಿರ್ಬೋದು, ಅವ್ರ ಹೋಮ್ವರ್ಕ್ ಇರ್ಬೋದು, ಅದು ಅದರ ಆ್ಯಕ್ಟಿವಿಟೀಸ್ಗೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು. ಸಾಟರ್ಡೆ ಸಂಡೇನೂ ಇತ್ತೀಚಿನ ಮಕ್ಕಳುಗಳಿಗೆ ಟೈಮ್ ಇರೋದಿಲ್ಲ. ತಿಂಡಿ, ಊಟ, ಲೈಟ್ ಬಿಲ್ಲು, ನೀರು ಬಿಲ್ ಕಟ್ಟೋದು, ಪ್ರತಿಯೊಂದನ್ನು ನಾವು ನೋಡ್ಕೋತೀವಿ. ಅಂದರೆ ಪ್ರತಿಯೊಂದನ್ನು ನಾವು ನೋಡ್ಕೊಳ್ಳೋದ್ರಿಂದ ಅವ್ರು ಆರಾಮಾಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಬೇಕಾದರೆ ಅದರಲ್ಲೂ ಕೂಡ ಬಿಸ್ನೆಸ್ ಮ್ಯಾನ್ ಅಂದರೆ ಸ್ವಲ್ಪ ಹೆಚ್ಚಾಗಿನೇ ದುಡ್ಕೊಂಡು ಬರ್ತಾರೆ. ಅವರು ಹೆಚ್ಚಾಗಿ ದುಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಎಕ್ಸ್ಟ್ರಾ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದಾರೆ ಅಂದರೆ ಅವ್ರಿಗೆ ಅದಕ್ಕೆ ಯಾವ ಕಾರಣ ಹೇಳಿ? ಈಗ ನಾವು ಒಂದು ಚೂರು ಚೂರು ಲೈಟ್ ಬಿಲ್ ತುಂಬಿಸಿ ನೀವೇ ತೊಗೊಂಡೋಗಿ ತುಂಬಿ, ಆ ಮಕ್ಳಿಗೆ ಫೀಸ್ ಕಟ್ಟಿ ನೀವೇ, ಅರ್ಧ ಮನೆ ಕೆಲಸಕ್ಕೆ ಅವ್ರನ್ನೇ ನಾವು ಇನ್ವಾಲ್ವ್ ಮಾಡಿಕೊಂಡ್ರೆ ಅಲ್ಲಿ ವ್ಯಾಪಾರನೂ ಕೂಡ ಹಾಳಾಗ್ತದಲ್ವರ ಗಂಡಸ್ರದ್ದು. ಅವಾಗ ಅಲ್ಲಿ ಅರ್ಧ ವ್ಯಾಪಾರ ಹಾಳಾದರೆ ಅವರು ಕೂಡ ಈಗ 2000 ದುಡಿಯೋದ 1000 ದುಡಿತಾರೆ ದಿನಕ್ಕೆ. ಹೌದಲ್ವರ, ಈಗ ಅವ್ರು ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಗಂಡ ಫುಲ್ ಎಲ್ಲ ಬಿಸ್ನೆಸ್ಗೆ ಜ್ಞಾನ ಕೊಟ್ಕೊಂಡು ಎಲ್ಲ ಅಫರ್ಟ್ ಕೊಟ್ಟು ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದಾರೆ ಅಂದರೆ ಮೇನ್ ಕಾರಣ ಅಂತಂದರೆ ಹೆಂಗುಸ್ರೇನೆ ಅಲ್ವರ. ಹಾಗಾಗಿ ನಾವೊಬ್ಬರು ಹೌಸ್ ವೈಫ್ ಅಂತ ಅಂದ್ಕೊಳ್ದಲೆಯ ನಾವು ಕೂಡ ಎಲ್ಲನೂ ನೋಡ್ಕೋತಿರೋದಕ್ಕೇ ನೀವು ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇರ್ಬೋದು. ಹಾಂ, ಒಂದು ಉದಾಹರಣೆ ಕೊಡ್ತೀನಿ ಅಂತ ಹೇಳಿದೆ, ಅಲ್ಲೇ ಬಿಟ್ಟೆ. ಈಗ ನೋಡಿ ಕೆಲವೊಂದು ಸಲ ನಾನು ಹೇಳ್ತೀನಿ ನಮ್ಮ ಯಜಮಾನ್ರಿಗೆ, ನನ್ನ ಮಗನ್ನ ಕರ್ಕೊಂಡು ಬನ್ನಿ, ಸ್ಕೂಲ್ ಬರೋತಾಯ್ತು, ಇವತ್ತು ನನಗೆ ಯಾಕೆ ಹೋಗೋಕ್ಕಾಗ್ತಿಲ್ಲ ಅಂದರೆ ಅರ್ಥ ಆಗಲಿಲ್ಲ ಅಂದರೆ ಹೇಳ್ತಾರೆ ಅವರು. ಹಾಂ ಓಕೆ, ನಾನು ಕರ್ಕೊಂಡು ಬರ್ತೀನಿ, ನಾನು ಚೆನ್ನಾಗಿತ್ಕೊಂಡು ಕೂಡ ಹೇಳ್ತೀನಿ ಅಂದಾಗ ಅವರು ನಾನು ಒಂದೊಂದು ಸಲ ಸಿಟ್ಟಿನಲ್ಲಿ ಹೇಳ್ತೀನಿ ಅಲ್ವರ, ಎಲ್ಲನೂ ಕೂಡ ನಾನೇ ಮಾಡಬೇಕು, ಓ ಕರ್ಕೊಂಡು ಬರೋಕ್ಕಾಗೋದಿಲ್ವ, ಯಾಕೆ ಒಂದು ದಿವಸನಾದರೂ ಅಟ್ಲೀಸ್ಟ್ ವಾರದಲ್ಲಿ ಒಂದು 3 ಕರ್ಕೊಂಡು ಬಂದರೆ ನಮಗೆ ಎಷ್ಟು ಅನುಕೂಲ. ಹಂಗಂತ ಹೇಳಿದಾಗ, ಸಮಾಧಾನವಾಗಿ ಹೇಳಿದಾಗ ಒಂದೊಂದು ಸಲ ಅವ್ರ ಬಾಯಿಲಿ ಬರ್ತದೆ, ನೀನು ಹೇಳ್ತೀಯ ಹೋಗಿ ಕರ್ಕೊಂಡು ಬಾ ಅಂತ. ನಾನಲ್ಲಿ ಕರ್ಕೊಂಡು ಬರೋಕೆ ಹೋದಾಗ ಇಲ್ಯಾರೋ ಅಂಗಡಿಗೆ ಗಿರಾಕಿ ಬಂದು ಅವ್ರಿಗೆ ಇದು ಕೆಲಸ ಮಾಡೋರು ಸರಿಯಾಗಿ ರಿಯಾಕ್ಷನ್ ಮಾಡಲಿಲ್ಲ ಅಂತಂದರೆ, ಸರಿಯಾಗಿ ಕೇಳಿ ಅವ್ರ ಜೊತೆ ಮಾತಾಡಲಿಲ್ಲ ಅಂದರೆ ಅವ್ರು ಹೊಂಟೋಗ್ತಾರೆ, ಅವ್ರು ನಂದಲ್ಲಿ ವ್ಯಾಪಾರ ಲಾಸ್ ಆಗ್ತದೆ. ನೀನು ಅಲ್ಲಿ ಸ್ವಲ್ಪ ಉಳಿಸೋಕೆ ಹೋಗ್ತಿದ್ಯಾ, ರಿಕ್ಷಾದಲ್ಲಿ ಹೋದರೆ ಕಷ್ಟ, 20 ಮೀಟ್ರ್ ಚಾರ್ಜ್ ಕೊಡಬೇಕಾಗುತ್ತೆ ಅಂತ 20 ಉಳಿಸೋಕೆ ಹೋಗ್ತಿದ್ರೆ ನನ್ನನ್ನು ಕಳಿಸ್ಬಿಟ್ಟು ಅಲ್ಲಿ ಅಲ್ಲಿ 150 ವೇಸ್ಟ್ ಆಗ್ತಿದೆ. ಅಂದರೆ ಇದು ಜಾಸ್ತಿ ಲುಕ್ಸನ್ ಆಯ್ತಿದ್ವಿ, ಅದು ಜಾಸ್ತಿ ಲುಕ್ಸನ್ ಆಯ್ತಿದ್ವಿ ಅಂತ ಕೇಳ್ತಿರ್ತಾರೆ. ಆಗಾಗ ಕೇಳಿದಾಗ ಓಕೆ, ಅಲ್ಲಿ 150 ಲುಕ್ಸನ್ ಆಗ್ತಾ ಇಲ್ಲ, ಅದು ಯಾರಿಂದ ಲುಕ್ಸನ್ ಆಗ್ತಿಲ್ಲ, ಯಜಮಾನರು ಇಲ್ಲ ಅಂತಲ್ಲ, ಅಥವಾ ನಾವು ಸಪೋರ್ಟಿವ್ ಆಗಿದ್ದೀವಿ ಅಂತಲ್ಲ, ಇದು ಮೇನ್ ಪಾಯಿಂಟು. ಈಗ ನೋಡಿ ಇದೆಲ್ಲನೂ ಕೂಡ ನಾವು ನಿಭಾಯಿಸ್ತಿರೋದಕ್ಕೆ ತಾನೇ ಅದು ಕೂಡ ಚೆನ್ನಾಗಿ ತಕ್ಕಮಟ್ಟಿಗೆ ಆಗ್ತಾ ಇರೋದು. ಈಗ ಮನೆಯಲ್ಲಿ ಒಂದು ಗೃಹಿಣಿ ಆದರೂ ಕಿರಿಕಿರಿ ಕಲಿ ಇದು ಮಾಡೋದು, ಎನಿ ಟೈಮ್ ಜಗಳ, ಮನೆ ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ಅಲ್ಲಿದಲ್ಲೇ ಇಲ್ಲಿದ್ದಲ್ಲೇ ಮಸ್ತ್ ತಿನ್ಕೊಂಡು ಉಣ್ಕೊಂಡು ಟಿ ವಿ ಮುಂದೆ ಕೂತ್ಕೊಳ್ಳೋದು, ಅಂದರೆ ಗಂಡನೇ ಅದರಿಂದ ಅರ್ಧ ಇನ್ವಾಲ್ವ್ ಆಗಬೇಕು ಅಂತಂದಾಗ ಯಾವುದು ಸರಿಯಾಗೋದಿಲ್ಲ. ಮನೆಯಲ್ಲಿ ಕೆಲಸದವ್ರು ಇಡಬೇಕಾಗುತ್ತೆ, ಗಂಡ 10,000 ತರಲಿ, ಸಂಬಳನ 50,000 ತರಲಿ, ಅದರಲ್ಲಿ ಇಷ್ಟು ಭಾಗ ಅಂದ್ಬಿಟ್ಟು ಕೆಲಸದವ್ರಿಗೆಲ್ಲ ಹೋಗುತ್ತೆ. ಒಂದು ಇಸ್ತ್ರಿಗೆ ಸಂಬಳ, ಮಕ್ಕಳು ಟ್ಯೂಷನ್ಗೆ ಎಕ್ಸ್ಟ್ರಾ ಸಂಬಳ, ಕುಕ್ ಮಾಡೋರಿಗೆ ಎಕ್ಸ್ಟ್ರಾ ಬಾಡಿಗೆ ಸಂಬಳ, ಮತ್ತು ಇನ್ನು ಪಾತ್ರೆ ಬಟ್ಟೆ ಮನೆ ಸಿಟ್ಟೋರಿಗೆ ಅವ್ರಿಗೆ ಎಕ್ಸ್ಟ್ರಾ ಸಂಬಳ ಅಲ್ಲೇ ಹೋಯಿತು. ಈಗ ಒಬ್ಬರು ಗೃಹಿಣಿಯಾದರೂ ನ್ಯಾಯ ರೀತಿಯಲ್ಲಿ ನಿಭಾಯಿಸ್ತಾ ಇರೋದಕ್ಕೆ ತಾನೇ ಗಂಡನೂ ಕೂಡ ಹೋಗಿ ಚೆನ್ನಾಗಿ ದುಡಿಮೆ ಮಾಡ್ತಿರೋದು. ಫ್ರೆಂಡ್ಸ್, ಈ ಒಂದು ಹೌಸ್ ವೈಫು ಅಂತ ನಾನು ವಿಷಯ ಎತ್ಕೊಂಡೆ, ನೋಡಿ ಇಲ್ಲಿವರೆಗೆ ಬಂತು.
ಹೌಸ್ ವೈಫ್ ಅಂತಂದು ನಮಗೆ ನಾವು ಸಹ ಜ್ಞಾನ ಕೊಟ್ಕೋಬೇಕು, ಮನೆಗೂ ಕೂಡ ಜ್ಞಾನ ಕೊಟ್ಕೋಬೇಕು. ಮತ್ತು ಈಗ ಒಬ್ಬರು ಹೌಸ್ ವೈಫ್ ಅಲ್ಲ ಅಂತ ಅಂದ್ಬಿಟ್ಟು ನಮ್ಮನ್ನು ನಾವು ಯಾವತ್ತೂ ಕೂಡ ಕೇರ್ಲೆಸ್ ಆಗಿ ನೋಡೋಕೆ ಹೋಗಲೇಬಾರ್ದು ಫ್ರೆಂಡ್ಸ್. ಜೊತೆಗೆ ಆರೋಗ್ಯದ ಕಡೆ ತುಂಬಾ ಜ್ಞಾನ ಕೊಡಬೇಕಾಗ್ತದೆ. ಮತ್ತು ಹೇಳಿದ ರೀತಿ ಈಗ ಗಂಡ ಒಂದು ಯಶಸ್ವಿ ಆಗ್ತಾ ಇದ್ದಾರೆ, ಒಂದು ಮೇಲ್ಮಟ್ಟಕ್ಕೆ ಏರ್ತಾ ಇದ್ದಾರೆ ಅಂದರೆ ಅದಕ್ಕೆ ಮೇನ್ ಕಾರಣನೇ ಹೆಂಡತಿ ಆಗಿರ್ತಾರೆ. ಮೊದಲೇ ನಾನು ಉದಾಹರಣೆ ಕೊಟ್ಟನಲ್ಲ ಆ ರೀತಿ, ಅದು ಒಂದು ಉದಾಹರಣೆ ಅಷ್ಟೇ. ಈ ರೀತಿ ಎಲ್ಲ ಫ್ಯಾಮಿಲಿಗಳಲ್ಲೂ ಕೂಡ ತುಂಬಾ ಹೆಲ್ಪ್ ಆಗಿ ಸಪೋರ್ಟಿವ್ ಆಗಿ ನಿಂತಿರ್ತಾರೆ ಒಬ್ಬರು ಹೆಂಡತಿ ಆದರೂ ಗಂಡನಿಗೆ. ಆಗಿದ್ದರೆ ಮಾತ್ರ ಹೆಂಡತಿ ಸಪೋರ್ಟ್ ಆಗಿ ನಿಂತಿರೋದಕ್ಕೆ ಮಾತ್ರ ಗಂಡ ಅಷ್ಟು ಸ್ಯಾಲರಿ ಅಷ್ಟು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರೋವಂಥದ್ದು. ಕೆಲವೊಬ್ರು ಗಂಡಿರು ಅರ್ಥ ಮಾಡ್ಕೋತಾರೆ, ಕೆಲವೊಬ್ರು ಗಂಡಿರು ಅರ್ಥ ಮಾಡ್ಕೊಡೋದಿಲ್ಲ. ಯಾರು ಅರ್ಥ ಮಾಡ್ಕೋತಾರೆ ಅವ್ರ ಫ್ಯಾಮಿಲಿ ಅಂತೂ ಸ್ವರ್ಗ ಥರ ಇರುತ್ತೆ, ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರಂತೂ ಟೋಗ್ತಲೇ ಇರ್ತಾರೆ, ನೀನೊಬ್ಳು ಹೌಸ್ ವೈಫು, ನಿನ್ನ ಹಾಗೆ ನೀನು ಹೀಗೆ ಹಿಂಗೆ ಇರ್ತೀಯ ಹಂಗಿರ್ತೀಯ. ಬುದ್ಧಿ ಇಟ್ಕೊಂಡು ಯೋಚನೆ ಮಾಡುವಂಥವ್ರು ಹೆಂಡತಿಗೆ ಒಳ್ಳೆ ಸನ್ಮಾನ ಒಳ್ಳೆ ಪ್ರೀತಿ ಒಳ್ಳೆ ಗೌರವ ಕೊಡ್ತಾರೆ. ಇಷ್ಟೇ ಫ್ರೆಂಡ್ಸ್, ಇದೊಂದು ವಿಷಯ ಹೇಳಬೇಕಾಗಿತ್ತು, ಇದೊಂದು ವಿಡಿಯೋ ಅಷ್ಟೇ ಫ್ರೆಂಡ್ಸ್. ಇಲ್ಲಿ ತುಂಬ ವಿಷಯಗಳು ಇದರಲ್ಲಿದೆ. ಇಲ್ಲಿ ಫ್ಯಾಮಿಲಿ, ಒಂದು ಹೌಸ್ ವೈಫು, ಗಂಡ ಹೆಂಡತಿ ಹೇಗಿರಬೇಕು, ಮತ್ತಿನ ಹೌಸ್ ವೈಫ್ ಆಗಿರೋರು ಅವರ ಹೆಲ್ತ್ನ ಹೇಗೆ ಇಟ್ಕೋಬೇಕು ಅನ್ನೋದು ಓವರಾಲ್ ಒಂದು ಇದೀನಿ ನೋಡಿ. ನೀವು ಬೇಕಾದರೆ ಯೋಚನೆ ಮಾಡಿ ವಿಡಿಯೋನ ಫುಲ್ ನೋಡಿ. ವಿಡಿಯೋ ಫುಲ್ ನೋಡಲಿಲ್ಲ ಅಂದರೆ ನಿಮಗೆ ಏನು ಕೂಡ ಅರ್ಥ ಆಗೋದಿಲ್ಲ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು.